ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಖ್ಯಾತ ಅಣುವಿಜ್ಞಾನಿ ಡಾಕ್ಟರ್ ರಾಜಾ ರಾಮಣ್ಣ ಅವರೊಂದಿಗೆ ಪ್ರೊಫೆಸರ್ HSK ಅವರು ನಡೆಸಿದ್ದ ಮಾತುಕತೆ. ನಮಸ್ಕಾರ ಡಾಕ್ಟರ್ ರಾಜಾ ರಾಮಣ್ಣ ಅವರೇ, ಆಕಾಶವಾಣಿ ಶ್ರೋತೃಗಳಿಗಾಗಿ ಸಂದರ್ಶನ ನೀಡಲು ನೀವು ಇಷ್ಟು ದೂರ ಬಂದಿದ್ದೀರಿ, ಧನ್ಯವಾದ. ನೀವು ನಮ್ಮ ದೇಶದ ಶ್ರೇಷ್ಠ ಪರಮಾಣು ಭೌತ ವಿಜ್ಞಾನಿಯಾಗಿದ್ದೀರಿ, ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿದ್ದೀರಿ. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವರು, ಕನ್ನಡಿಗರು, ಇದರಿಂದ ನಮಗೆಲ್ಲ ತುಂಬ ಹೆಮ್ಮೆ ಆಗ್ತದೆ. ನಿಮ್ಮ ಬಾಲ್ಯದ ಅನುಭವಗಳ ಬಗ್ಗೆ ಮತ್ತು ನಿಮ್ಮ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿಗಳ ಬಗ್ಗೆ, ಸಂದರ್ಭಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ ನೀವು? ನಮಸ್ಕಾರ. ನಾನು ನಿಜವಾಗಲೂ ಹುಟ್ಟಿ ತುಮಕೂರಿನಲ್ಲಿ, ಹುಟ್ಟು ಸ್ವಲ್ಪ ತಿಂಗಳಾದ ಮೇಲೆ ನಮ್ಮ ತಂದೆಯವರಿಗೆ ವರ್ಗವಾಯಿತು, ಮೈಸೂರಿಗೆ ಬಂದುಬಿಟ್ರು. ಆಮೇಲೆ 10 ವರ್ಷ ಇಲ್ಲೇ ಇದ್ದು ಈ ಸ್ಕೂಲಲ್ಲಿ ಇಲ್ಲೇ ಓದಿದ್ದು. ಅದಾದಮೇಲೆ ಬೆಂಗಳೂರಿಗೆ ಹೋಗಿ ಬಿಷಪ್ ಕಾಟನ್ ಸ್ಕೂಲಲ್ಲಿ ಓದಿದೆ, ಅಲ್ಲಿಂದ ಸೆಂಟ್ ಜೋಸೆಫ್ಸ್ ಕಾಲೇಜ್, ಆಮೇಲೆ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿಗೆ ಹೋದೆ. ಅಲ್ಲಿ ಫಿಸಿಕ್ಸ್ ಓದಿದ್ದು. ಮೈಸೂರಿನಲ್ಲಿ 10 ವರ್ಷ ಇದ್ದಾಗ ಭಾಳ ಉಪಯೋಗವಾದ ಪೀರಿಯಡ್ ನಮಗೆ, ನಮ್ಮ ನಾಲ್ಮಡಿ ಕೃಷ್ಣರಾಜ ಒಡೆಯರ ಕಾಲ. ಸಂಗೀತ, ಫಿಲಾಸಫಿ, ಯೂನಿವರ್ಸಿಟಿ ಆ್ಯಕ್ಟಿವಿಟೀಸ್ ಭಾಳ ಇತ್ತು ಆ ಕಾಲದಲ್ಲಿ, ಈಗಲೂ ಇರಬೇಕು. ಅದಕ್ಕೆ ಮೈಸೂರು ಅಂದರೆ ನನಗೆ ಭಾಳ ಸ್ಪೆಷಲ್ ಇಮೋಷನಲ್ ಫೀಲಿಂಗ್ಸ್. ನಿಮ್ಮ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿಗಳು, ಸಂದರ್ಭಗಳು ಯಾವುವು? ಈ ಅಟಾಮಿಕ್ ಎನರ್ಜಿ ಲೆಬಾರ್ಟ್ರೀಸ್ ನಾನು ಸೇರಿದ್ದು 1949 ಆಗ ಡಾಕ್ಟರ್ ಹೋಮಿ ಬಾಬಾ ಅವರು ಭಾಳ ಮುಖ್ಯವಾದ ಸೈಂಟಿಸ್ಟ್. ನಾವು ಸೇರಾದಮೇಲೆ ನಾವೆಲ್ಲ ಸೇರಿದ್ರು ಈ ಅಟಾಮಿಕ್ ರಿಯಾಕ್ಟರ್ಸು ಹೇಗಾದರೂ ಇಂಡಿಯಾನಲ್ಲೇ ಮಾಡಬೇಕು ಅನ್ನೋದು ಮುಖ್ಯವಾದ ಪ್ರೋಗ್ರಾಮ್ ನಮಗೆ. ಅದು ಹೇಗೆ ಮಾಡೋದು, ಯಾಕೆ ಅಂದರೆ ಇದು ಭಾಳ ಮಾಡರ್ನ್ ಟೆಕ್ನಾಲಜಿ, ಅಮೆರಿಕಾನಲ್ಲೇ ಇದೆಲ್ಲ ಭಾಳ ಕಷ್ಟ ಮಾಡೋದು, ಇಂಡಿಯಾಲ್ಲಿ ಹೇಗೆ ಮಾಡ್ತಾರೆ ಅಂತ ಅವರೆಲ್ಲ ಹಾಸ್ಯ ಮಾಡ್ತಿದ್ರು ನಮ್ಮ ವೆಸ್ಟರ್ನ್ ಸೈಂಟಿಸ್ಟು. ಡಾಕ್ಟರ್ ಬಾಬಾ ಅವರು ದೊಡ್ಡ ಲೀಡ್ ಕೊಟ್ಟರು ನಮಗೆ, ಎಲ್ಲ ಎಷ್ಟು ಇಂಡಿಯಾಲ್ಲೇ ಮಾಡೋಕ್ಕಾಗುತ್ತೋ ಮಾಡಬೇಕು ನಾವು ಅಂತ. ಇಂಥ ಲೀಡರ್ಶಿಪ್ ಕೊಟ್ಟ ಮೇಲೆ ಅದೊಂದು ಮೊಮೆಂಟಮ್ ಹೀಗೆ ನಮ್ಗೆ ಹೇಳ್ಕೊಂಡು ಹೋಯಿತು. 1956 ನಮ್ಮ ಫಸ್ಟ್ ರಿಯಾಕ್ಟರ್ ಅಪ್ಸರ ಮೊದಲು ಬಂತು, ಕ್ರಿಟಿಕ್ಯಾಲಿಟಿ ಅಂತ ಹೇಳ್ತಾರಲ್ಲ ಅದಕ್ಕೆ. ಅದಾದಮೇಲೆ ಹೀಗೆ ನಾವು ಯುರೇನಿಯಂ ಮಾಡೋದು, ಪ್ಲುಟೋನಿಯಂ ಮಾಡೋದು, ದೊಡ್ಡ ರಿಯಾಕ್ಟರ್ ಕಟ್ಟೋದು, ಕೊನೆಗೆ ಈಗ ಮದ್ರಾಸ್ನಲ್ಲಿ ಕಲ್ಪಾಕಂ ರಿಯಾಕ್ಟರ್ ಸ್ಟಾರ್ಟ್ ಆಯಿತು. ಅದು 200 MW ರಿಯಾಕ್ಟರು, ಅದು 90% ಇಂಡಿಯಾ ದೇಶದಲ್ಲೇ ಮಾಡಿದ್ದು, BHEL ನಮ್ಮ ಫ್ಯಾಕ್ಟ್ರಿಗಳಲ್ಲಿ. ಇದು ನಮ್ಮ ಕೈಯಲ್ಲಿ ಸಾಧ್ಯವಾಗಿರೋದು ಬಹಳ ಮುಖ್ಯವಾದ ಇವೆಂಟ್. ಇಷ್ಟು ಮಾಡೋಕ್ಕಾಗತ್ತೆ ನಮ್ಮ ಕೈಯಲ್ಲಿ, ಅದು ನಮಗೊಂದು ಪ್ರೈಡ್ ಒಂದೇ ಅಲ್ಲ, ಬಾಕಿಯವರೆಲ್ಲ ಕೊಂಚೆ ಯೋಚನೆ ಮಾಡ್ತಿದ್ದಾರೆ ಏನು ಇಂಡಿಯಾ ಇಷ್ಟು ಮುಂದಕ್ಕೆ ಬರ್ತಾ ಇದೆಯಲ್ಲ, ನಮಗೆಲ್ಲ ಏನಾದರೂ ಕಷ್ಟವಾಗುತ್ತಾ, ಕಾಮರ್ಸ್ ವಿಚಾರ, ಬಾಕಿ ಸೇಲ್ಸ್ ವಿಚಾರ. ಬಟ್ ಇಷ್ಟು ದೂರ ಬಂದಮೇಲೆ ಅದು ನಿಲ್ಲಿಸೋಕ್ಕಾಗೋದಿಲ್ಲ. ಸೊ ಹೀಗೆ ಯು ಆರ್ ಪ್ರೊಸೀಡಿಂಗ್ ಆನ್ ದ ಅಟಾಮಿಕ್ ಎನರ್ಜಿ ಫ್ರಂಟ್. ಈ ನಾವು ಈಚೆಗೆ ಈ ಬ್ರೈನ್ ಡ್ರೈನ್ ಅಥವಾ ಪ್ರತಿಭಾ ಪಲಾಯನದ ಬಗ್ಗೆ ಬೇಕಾದಷ್ಟು ಕೇಳ್ತಾ ಇದ್ದೀವಿ, ಆದರೆ ನೀವು ಭಾರತದಲ್ಲೇ ಇದ್ದು ಭಾರತದ ವಿಜ್ಞಾನಕ್ಕೇನೆ ವಿಶೇಷವಾದಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ ಅದರ ಬೆಳವಣಿಗೆಗೋಸ್ಕರವಾಗಿ. ಈ ಅನೇಕರು ಈ ಭಾರತದಲ್ಲಿ ಸಾಕಷ್ಟು ಅವಕಾಶ ಅವರು ದೊರಕ್ತಾ ಇಲ್ಲ, ಆದ್ದರಿಂದ ಅನ್ಯ ದೇಶಗಳಲ್ಲಿ ಹೋಗಿ ಅಲ್ಲಿ ಸಂಶೋಧನಾ ಸೌಲಭ್ಯಗಳನ್ನು ಪಡೆದುಕೊಂಡು ಮುಂದುವರಿಬೇಕು, ಕೆಲಸ ಮಾಡಬೇಕು ಅಂತಂದು ಭಾವಿಸ್ತಾರೆ, ಅಲ್ಲೇ ನೆಲೆಸ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಕೊಂಚ ಅನ್ಯಾಯದ ಸಮಾಚಾರವೇ ದೇಶಕ್ಕೆ. ಹಿಂದಿನ ಕಾಲದಲ್ಲಿ ಎಷ್ಟೋ ಜನ ಹೋಗ್ತಿದ್ರು ಪಾಶ್ಚಾತ್ಯ ದೇಶಕ್ಕೆ, ಹೋಗಿ ಹೋದ್ಮೇಲೆ ವಾಪಸ್ ಬರ್ತಿದ್ರು, ಅಲ್ಲೇ ಇಳಿಯೋರು ಭಾಳ ಸ್ಮಾಲ್ ನಂಬರ್ ಇತ್ತು. ಈಗೇನಾಗ್ಬಿಟ್ಟಿದೆ ಅಂದರೆ ಈ IIT ಸ್ಟಾರ್ಟ್ ಮಾಡಿದ ಮೇಲೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಆಫ್ ಟೆಕ್ನಾಲಜಿ, ಈ ದೇಶದಲ್ಲಿ ಇರೋ ಭಾಳ ಒಳ್ಳೆ ಹೈ ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಒಂದು ಜಾಗದಲ್ಲಿ ಹಾಕಿ ಅವ್ರಿಗೆ ಬೆಸ್ಟ್ ಟ್ರೈನಿಂಗ್ ಕೊಟ್ಟು ನಮ್ಮ ದೇಶಕ್ಕೆ ಉಪಯೋಗವಾಗಬೇಕು ಅಂತ ಮಾಡಿದ್ದು. ಬಟ್ ಏನಾಗಿದೆ ಅಂದರೆ ಈಗ 30% ಅಮೆರಿಕಾಗೆ ಹೋಗ್ತಾರೆ, ಅಲ್ಲೇ ಇರ್ತಾರೆ, ಚಿಕ್ಕ ವಯಸ್ಸಿನಲ್ಲಿ ತಗೊಳ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಇನ್ನು ಬಾಕಿ 30% ಸೇಲ್ಸ್ ಜಾಬ್ಸ್ ತಗೊಳ್ತಾರೆ ಕಂಪನಿಗಳಲ್ಲಿ. ಸೇಲ್ಸ್ ಜಾಬ್ನಲ್ಲಿ ಏನಿದೆ ಅಂಥದ್ದು ಎಜುಕೇಷನ್ ಬೇಕಿಲ್ಲ, ಕೊಂಚ ನೀಟಾಗಿ ಬಟ್ಟೆ ಹಾಕ್ಕೊಳ್ಳೋದು, ಟೈ ಹಾಕ್ಕೊಳ್ಳೋದು ಇದೇ ಮುಖ್ಯ. ಇನ್ನೊಂದು ಬಾಕಿ 30%, 40%ನಲ್ಲಿ ನಾವು ಉಪಯೋಗಿಸ್ಬೇಕು. ಇದು ಭಾಳ ವೇಸ್ಟ್ಫುಲ್ ಪ್ರೊಸೀಜರ್. ಸೊ ಬ್ರೈನ್ ಡ್ರೈನ್ ಅನ್ನೋದು ಭಾಳ ಸಿವಿಯರ್ ಆಗಿದೆ, ಯಾಕೆಂದರೆ ನಾವು ಸ್ಪೆಷಲ್ ಆರ್ಗನೈಸ್ ಮಾಡಿ ಬ್ರೈನ್ ಡ್ರೈನ್ ಮಾಡ್ತಿದ್ದೀವಿ ನಾವು, ನಮ್ಮ ಉತ್ತಮ ಅದು ಒಂದೇ ಅಲ್ಲ.
ಅಮೆರಿಕಾಗೆ ಹೋದ್ಮೇಲೆ ಆ 30% ಹೋಗ್ತಾರಲ್ಲ ಅಲ್ಲಿ ಮಾ ಏನು ದೊಡ್ಡ ಕೆಲಸ ಮಾಡ್ತಾರೆ ಅಂಥದ್ದೇನಿಲ್ಲ ಅವ್ರಿಗೆ ಬರೀ ದುಡ್ಡು ಬೇಕು ಅಲ್ಲಿ ಹೋಗಿ ಶೂ ಪಾಲಿಶ್ ಸೇಲ್ ಸೋಪ್ ಸೇಲ್ ಕಂಪ್ಯೂಟರ್ ಇದರೊಳಗೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ತುಂಬ ದುಡ್ಡು ಬರ್ತೆ ಅಂತ ಅಲ್ಲೇ ಇರ್ತಾರೆ ಅದ್ರ ಜೊತೆಗೆ ಈ ನಮ್ಮ ಸಮಾಜಿಕ್ ಅಟ್ಮಾಸ್ಫಿಯರ್ ಇದೆಯಲ್ಲ ಓ ಅವನು ಅಮೆರಿಕಾಗೆ ಹೋದರೆ ನಾವು ಹೆಣ್ಣು ಕೊಡೋದಕ್ಕೆ ಅದು ಕಂಪಲ್ಸರಿ ಆಗಿಬಿಟ್ಟಿದೆ ಅದು ಅವನು ಅಮೆರಿಕಾಲಿದ್ದಾನೆ ಭಾಳ ಒಳ್ಳೆ ವರ ಅಂತ ಈ ಸೋಷಿಯಲ್ ಫಂಕ್ಷನ್ಸ್ ಎಲ್ಲ ಸೇರಿಬಿಟ್ಟಿದೆ ಅದು ಸೊ ಭಾಳ ವಿಶಸ್ ಸರ್ಕಲ್ ಅಂತಾರಲ್ಲ ಅಂತ ನಡೀತಾ ಇದೆ ಈಗ ಸೊ ಇದು ಭಾಳ ಅದು ಎಲ್ಲ ದುಃಖದ ಸಮಾಚಾರ ಅದಕ್ಕಿಂತ ಈ ಬ್ರೈನ್ ಡ್ರೈನ್ಗಿಂತ ನಾನು ಇನ್ನೂ ಕೆಟ್ಟ ಸಮಾಚಾರ ಈ ದೇಶಕ್ಕೆ ಏನು ಅಂದರೆ ಈ ಗಲ್ಫ್ನಲ್ಲಿ ಈಗ ಭಾಳ ಜನಕ್ಕೆ ಕೆಲಸ ಸಿಗುತ್ತೆ ಇಲ್ಲಿ ದುಡ್ಡಿದೆ ಸೈಂಟಿಸ್ಟ್ ಕೊಂಚ ಹೋದರು ಎಷ್ಟೋ ಜನ ಒಳ್ಳೆ ಸೈಂಟಿಸ್ಟ್ ಇರ್ತಾರೆ ಇಲ್ಲಿ ಬಟ್ ಈ ಕಾರ್ಪೆಂಟರ್ಸು ವರ್ಕ್ಮೆನ್ ವೆಲ್ಡರ್ಸ್ ಅವರು ಹೋಗೋಕೆ ಶುರು ಮಾಡಿಬಿಟ್ಟಿದ್ದಾರೆ ಅದು ಇನ್ನೂ ಭಾಳ ಕೆಟ್ಟದ್ದು ದೇಶಕ್ಕೆ ನಮಗೆ ಟೆಕ್ನಾಲಜಿ ಮುಂದಕ್ಕೆ ಹೋಗೋದಕ್ಕೆ ಇಂಥ ಕೆಲಸದವ್ರು ಇಲ್ದಿದ್ರೆ ಫಾಸ್ಟ್ ಪ್ರೋಗ್ರೆಸ್ ಆಗೋದಕ್ಕೆ ಭಾಳ ಕಷ್ಟ ಆಗುತ್ತೆ ಅದು ಎಷ್ಟು ದಿವಸ ನಡೆಯುತ್ತೋ ನಮ್ಗೆ ಗೊತ್ತಿಲ್ಲ ಗಲ್ಫ್ ಪ್ರಾಸ್ಪೆರಿಟಿ ಅದು ಬಟ್ ಈ ಸಮಯದಲ್ಲಿ ನೀವು ಕೇಳಿದ್ರೆ ಯಾವುದು ಭಾಳ ದೇಶಕ್ಕೆ ಅನ್ಯಾಯ ಮಾಡ್ತಿದೆ ಅಂದರೆ ಈ ಹ್ಯಾಂಡ್ ಡ್ರೈನ್ ಈಸ್ ಮೋರ್ ಈಸ್ ವರ್ಸ್ ದೆನ್ ಬ್ರೈನ್ ಡ್ರೈನ್ ಆದರೆ ನಮಗೆ ಅದರಿಂದ ವಿದೇಶಿ ವಿನಿಮಯ ದೊರಕ್ತದೆ ಅದರಿಂದ ನಮ್ಮ ಪ್ರಗತಿಗೆ ಅನುಕೂಲ ಆಗ್ತದೆ ಅಂತ ಒಂದು ವಾದ ಇದೆಯಲ್ಲ ಈ ಫೈನಾನ್ಷಿಯಲ್ ಗೇನ್ ಇದೆ ಕಂಟ್ರಿಗೆ ಬಟ್ ನಮಗೆ ನಮ್ಮ ಪ್ರಾಜೆಕ್ಟ್ಸ್ಗೆಲ್ಲ ಯಾರು ಇಲ್ವಲ್ಲ ಮತ್ತೆ ಈಗ ಈ ಪರಮಾಣು ವಿಜ್ಞಾನ ಕ್ಷೇತ್ರದಲ್ಲಿ ಆನ್ವಯಿಕ ವಿಜ್ಞಾನ ಹಾಗೂ ಶುದ್ಧ ವಿಜ್ಞಾನ ಇವೆರಡೂ ಕೂಡ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸ್ತಾ ಇವೆ ಅಂತ ನಾವು ಕೇಳಿದ್ದೀವಿ ಆದರೆ ಯಾವುದು ಹೆಚ್ಚು ಮುಖ್ಯ ಶುದ್ಧ ವಿಜ್ಞಾನ ಹೆಚ್ಚು ಮುಖ್ಯವೋ ಆನ್ವಯಿಕ ವಿಜ್ಞಾನ ಹೆಚ್ಚು ಮುಖ್ಯವೋ ಅಪ್ಲೈಡ್ ಸೈನ್ಸ್ ಹೆಚ್ಚು ಮುಖ್ಯವೋ ಪ್ಯೂರ್ ಸೈನ್ಸ್ ಹೆಚ್ಚು ಮುಖ್ಯವೋ ಇದಕ್ಕೆ ಈ ಕ್ಷೇತ್ರದಲ್ಲಿ ಶುದ್ಧ ವಿಜ್ಞಾನ ಅಪ್ಲೈಡ್ ಸೈನ್ಸ್ ಈಗ ಡಿಫ್ರೆನ್ಷಿಯೇಟ್ ಮಾಡೋದು ತಪ್ಪು ಎಲ್ಲ ಸೈನ್ಸು ಒಂದೇ ಬೇಸಿಕ್ ಸೈನ್ಸ್ ಇಲ್ದಿದ್ರೆ ಅಪ್ಲೈಡ್ ಸೈನ್ಸ್ ಆಗೋದಿಲ್ಲ ಅಪ್ಲೈಡ್ ಸೈನ್ಸ್ ಇಲ್ದಿದ್ರೆ ಬೇಸಿಕ್ ಸೈನ್ಸಿಂದ ಉಪಯೋಗ ಬರೋದಿಲ್ಲ ಅದಕ್ಕೋಸ್ಕರ ಅದಕ್ಕೆ ಸಪೋರ್ಟ್ ಬರೋದಿಲ್ಲ ಏನೋ ಭಾಳ ಆರ್ಗ್ಯುಮೆಂಟ್ಸ್ ನಡೀತಾ ಇದೆ ಪ್ರೆಸ್ನಲ್ಲಿ ಪಬ್ಲಿಕ್ನಲ್ಲಿ ಓ ಭಾಳ ಅಪ್ಲೈಡ್ ಮಾಡಬೇಕು ವೇಸ್ಟ್ ಮಾಡ್ತೀವಿ ಬೇಸಿಕ್ ಸೈನ್ಸಸ್ನಲ್ಲಿ ಒಂದು ಮುಖ್ಯವಾದ್ದು ಈ ದೇಶದಲ್ಲಿ ಈ ಶುದ್ಧ ವಿಜ್ಞಾನದವರು ಎಷ್ಟೋ ಕಾಲದಿಂದ ಬಂದಿದ್ದಾರೆ ಆ ಸಪೋರ್ಟ್ ಇಂದ ನಾವು ಎಷ್ಟೋ ಪ್ರೋಗ್ರೆಸ್ ಆಗಿದ್ದೀವಿ ಈಗ ನಮ್ಮ ಹಳೆ ಕಾಲದಲ್ಲಿ ಆರ್ಯಭಟ್ಟ ಅವರೆಲ್ಲ ಇಲ್ದಿದ್ರೆ ನಮ್ಮ ಈ ಕಾಲದ ರಾಮನ್ನು ಬೋಸು ಅವರೆಲ್ಲ ಬರ್ತಿರಲಿಲ್ಲ ಅದು ಒಂದು ಅಟ್ಮಾಸ್ಫಿಯರ್ ಇತ್ತು ನಾವು ಅಟ್ಮಾಸ್ಫಿಯರಿಂದ ಬೇಸಿಕ್ ಸೈನ್ಸಸ್ ಬಂದಿದ್ದೀವಿ ಬೇಸಿಕ್ ಸೈನ್ಸಿಂದ ಅಪ್ಲೈಡ್ ಸೈನ್ಸ್ಗೆ ಹೋಗಬೇಕು ಅದಕ್ಕೊಂದು ಸರಿಯಾದ ಆರ್ಗನೈಸೇಷನ್ ಬೇಕು ಅದು ಈಗ ಅದೇ ಜನಗಳಿಗೆ ಅರ್ಥವಾಗ್ತಿದೆ ಬಟ್ ಎಷ್ಟೋ ಇಂಡಸ್ಟ್ರೀಸ್ಗಳಿಗೆ ಶುದ್ಧ ವಿಜ್ಞಾನ ಅಂದರೆ ಅವ್ರಿಗೆ ಅದನ್ನು ಗೊತ್ತಿಲ್ಲ ಅದು ಉಪಯೋಗ ಗೊತ್ತಿಲ್ಲ ಐ ಥಿಂಕ್ ಇನ್ನೊಂದು 5-10 ವರ್ಷದಲ್ಲಿ ಒಳ್ಳೆ ಬ್ಯಾಲೆನ್ಸ್ ಬಿಟ್ವೀನ್ ಬೇಸಿಕ್ ಆ್ಯಂಡ್ ಅಪ್ಲೈಡ್ ಆಟೋಮ್ಯಾಟಿಕ್ ಅದಾಗೆ ಬರುತ್ತೆ ನಾವೇನು ಸ್ಪೆಷಲ್ ಮಾಡೋ ಅವಶ್ಯಕವಿಲ್ಲ ಭಾರತದಲ್ಲಿ ಪರಮಾಣು ಶಕ್ತಿ ಅಭಿವೃದ್ಧಿಯ ಭವಿಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈಗ ಸಾಕಷ್ಟು ತೊಡಕುಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಅಂತ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯ ಏನು ಒಳ್ಳೆ ಭವಿಷ್ಯ ಇದೆಯೇ ಗೌರ್ಮೆಂಟ್ ಅಭಿಪ್ರಾಯ ಈ ವಿಚಾರದಲ್ಲಿ ಈ ಸೆಂಚುರಿ ಕೊನೆಗೆ ಇಯರ್ 2000 10,000 MW ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಬೇಕು ನ್ಯೂಕ್ಲಿಯರ್ ಪವರ್ ಅಂತ ಪ್ರೋಗ್ರಾಮ್ ಅದಕ್ಕೆ ನಾವು ಹೇಗೆ ಅಪ್ರೋಚ್ ಮಾಡೋದು ನಮಗೆ ಬರೋದು ಕಟ್ಟೋದಕ್ಕೆ 230 MW ಈಗ ಕಲ್ಪಾಕಂನಲ್ಲಿ ಕಟ್ಟಿದ್ದೆಲ್ಲ ಅದು ಚೆನ್ನಾಗಿ ಬರುತ್ತೆ ನಮ್ಮ ಫ್ಯಾಕ್ಟ್ರೀಸು ಇಂಡಸ್ಟ್ರಿ ಕಂಪೋನೆಂಟ್ಸ್ ಮಾಡೋಕ್ಕೆಲ್ಲ ಪ್ರಿಪೇರ್ ಆಗಿದ್ದಾರೆ ಅದು ಸುಮಾರು 100 ಅಂತ ಹಾಕೋದು ಅದಾದಮೇಲೆ 500 MW ರಿಯಾಕ್ಟರ್ಸ್ ಒಂದು ಸ್ವಲ್ಪ ಹಾಕೋದು ಇದೆಲ್ಲ ವರ್ಕ್ ಆಗ್ತಿದ್ರೆ ಅದು ಪ್ಲುಟೋನಿಯಂ ಪ್ರೊಡ್ಯೂಸ್ ಮಾಡುತ್ತೆ ಆ ಪ್ಲುಟೋನಿಯಂ ಅಂತ ಫ್ಯೂಲ್ ಇಟ್ಕೊಂಡು ಫಾಸ್ಟ್ ರಿಯಾಕ್ಟರ್ಸ್ ಅಂತ ನಾವು ಕಟ್ಟಬೇಕು ಅಂತ ನಮ್ಮ ಅಭಿಪ್ರಾಯ ಈ ಫಾಸ್ಟ್ ರಿಯಾಕ್ಟರ್ಸ್ ಅಂದರೆ ಅದು ಏನು ಭಾಳ ಬೆನಿಫಿಟ್ ಅಂದರೆ ಈ ಫಾಸ್ಟ್ ರಿಯಾಕ್ಟರ್ನಲ್ಲಿ ದೇ ಯುರೇನಿಯಂ ಎಲ್ಲ ಫಿಷನ್ಗಳು ಉಪಯೋಗಿಸ್ತಾ ನಡೀತಾ ಇದೆಯಲ್ಲ ಅದರೊಳಗೆ ಅದು ಬರ್ನ್ ಆಗ್ತಿರುವಾಗ ಇನ್ನೂ ಹೊಸ ಫ್ಯೂಲ್ ಶುರುವಾಗುತ್ತೆ ಅದಕ್ಕೆ ಹೆಸರು ಬ್ರೀಡರ್ ರಿಯಾಕ್ಟರ್ಸ್ ಅಂತ ಅದು ದೇ ಪ್ರೊಡ್ಯೂಸ್ ಮೋರ್ ಫ್ಯೂಲ್ ದನ್ ದೇ ಬರ್ನ್ ಅಂಥ ರಿಯಾಕ್ಟರ್ಗಳು ತುಂಬ ಕಟ್ಟಬೇಕು ಅಂತ ನನ್ನ ಅಭಿಪ್ರಾಯ ದಿ ನೆಕ್ಸ್ಟ್ ಸೆಂಚುರಿ ಅದಕ್ಕೆ ಪ್ಲುಟೋನಿಯಂ ಬೇಕು ಆ ಪ್ಲುಟೋನಿಯಂ ಈ ರಿಯಾಕ್ಟರ್ಗಳಿಂದ ಬರುತ್ತೆ ಇದೇ ನಮ್ಮ ಸೈಕಲ್ ನಮ್ಮ ಪ್ರೋಗ್ರಾಮ್ ಅದು ಇದು ನಾನು ಗೌರ್ಮೆಂಟ್ ಅವ್ರಿಗೆಲ್ಲ ಹೇಳ್ತಿದ್ದೀನಿ ನಮ್ಮ ಪ್ರೋಗ್ರಾಮ್ ಇದು ಇಷ್ಟು ಕ್ಲಿಯರಾಗಿ ಅನೌನ್ಸ್ ಮಾಡಬೇಕು ಅದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡಬೇಕು ಅದೆಲ್ಲ ಕೊಟ್ಟರೆ ನಾವು ಬೇಗ ಕಟ್ಟೋಕ್ಕೆ ಆಗುತ್ತೆ ಈಗ ಒಂದು ಪವರ್ ರಿಯಾಕ್ಟರ್ 10 ವರ್ಷದಲ್ಲಿ ಕಟ್ಟಿದ್ರೆ ಕೊಂಚ ಫೈನಾನ್ಷಿಯಲ್ ಬೆನಿಫಿಟ್ ಇಲ್ಲ 8 ವರ್ಷದಲ್ಲಿ ಕಟ್ಟಿದ್ರೆ ಭಾಳ ಉಪಯೋಗ ಆಗುತ್ತೆ ಕ್ಯಾಶ್ ಫ್ಲೋ ಭಾಳ ಇಂಪ್ರೂವ್ ಆಗುತ್ತೆ
ಸೊ ನಮ್ಮ ಪ್ಲಾನ್ಸ್ ಈಗ 7-8 ವರ್ಷದಲ್ಲಿ ಕಟ್ಟಬೇಕು, ಆಮೇಲೆ ಒಂದು ಸೆಟ್ ಕಟ್ಟೋದು. ಸೆಟ್ ಕಟ್ಟಿದ್ರೆ ಇಂಡಸ್ಟ್ರಿನಲ್ಲಿ ಒಂದು ಮಾಡೋಕ್ಕೆ ಬದಲು 10 ಮಾಡಿದ್ರೆ ಇಕನಾಮಿಕ್ ಬೆನಿಫಿಟ್ ಬರುತ್ತೆ. ಇದೆಲ್ಲ ಪ್ರೋಗ್ರಾಮ್ ಸೇರಿಸ್ಕೊಂಡು ಹೋದರೆ ಬೈ ಎಂಡ್ ಆಫ್ ದ ಸೆಂಚುರಿ 10,000 megawatt, 10,000 megawatt ಅಂದರೆ ಅದು 10% ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿಗೆ. ಸೊ ದಟ್ ವಿಲ್ ಬಿ ದಿ ಅದೇ ಪ್ರೋಗ್ರಾಮ್. ಈ ಕ್ಷೇತ್ರದಲ್ಲಿ ನಾವು ಸ್ವಾವಲಂಬನೆ ಸಾಧಿಸಬಹುದು, ಅನ್ಯ ದೇಶಗಳ ನೆರವಿಲ್ಲದೇನೆ ಅಂತ ನಿಮ್ಗೆ ಅನ್ನಿಸ್ತದೆ? ಹೌದು. ನೀವು ಸಂಸ್ಕೃತವನ್ನು ವೇದಾಂತವನ್ನು ತಕ್ಕಮಟ್ಟಿಗೆ ಅಭ್ಯಾಸ ಮಾಡಿದ್ದೀರಿ ಅಂತ ನಾವು ಕೇಳಿದ್ದೀವಿ. ಶ್ರೀ ವೈಷ್ಣವ ಸಿದ್ಧಾಂತದಲ್ಲೂ ಶಂಕರಾಚಾರ್ಯರ ಅದ್ವೈತದಲ್ಲೂ ನಿಮಗೆ ವಿಶೇಷವಾದಂಥ ಶ್ರದ್ಧೆ ಇದೆ. ಆಳ್ವಾರುಗಳಲ್ಲಿ ಒಬ್ಬರಾದಂಥ ಕುಲಶೇಖರ ಆಳ್ವಾರರ ಮುಕುಂದಮಾಲಾ ಸ್ತೋತ್ರವನ್ನು ಅನುವಾದ ಮಾಡಿದ್ದೀರಿ. ನಿಮಗೆ ಇದರಲ್ಲಿ ಆಸಕ್ತಿ ಬಂದದ್ದು ಹೇಗೆ? ಮುಕುಂದಮಾಲಾ ಸ್ತೋತ್ರವನ್ನೇ ಏತಕ್ಕೆ ನೀವು ಆರಿಸ್ಕೊಂಡ್ರಿ? ಮತ್ತು ಈ ಕ್ಷೇತ್ರದಲ್ಲಿ ನೀವು ಹೆಚ್ಚಿನ ಅಧ್ಯಯನವನ್ನು ಈಗ ಮಾಡ್ತಾ ಇದ್ದೀರಾ, ಮುಂದುವರಿಸ್ತಾ ಇದ್ದೀರಾ? ಈ ಪ್ರಶ್ನೆಗೆ ಉತ್ತರ ಕೊಡೋದು ಕೊಂಚ ಕಷ್ಟವೇ. ಯಾಕೆಂದರೆ ಇದೆಲ್ಲ ಯೋಚನೆನೇ ಮಾಡಿರಲಿಲ್ಲ ನಾನು ಸುಮ್ಮನೆ ಅನುವಾದ ಮಾಡಿದಾಗ. ಏನೋ ಸ್ವಲ್ಪ ಪುರುಸತ್ತು ಸಿಕ್ಕಿತ್ತು. ಒಂದು ಗುಲ್ಮಾರ್ಗ್ನಲ್ಲಿದ್ದಾಗ ಹಾಲಿಡೇನಲ್ಲಿ ಕೈನಲ್ಲಿ ಒಂದು ಇಟ್ಕೊಂಡಿದ್ದೆ ಈ ಮುಕುಂದಮಾಲ ಕಾಪಿನ. ಅದು ಹೇಗಾದರೂ ಅದು ಸಂಗೀತಕ್ಕೆ ಹಾಕೋದಕ್ಕೆ ಆಗತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಯಾಕೆಂದರೆ ಮುಕುಂದಮಾಲ ಸಂಗೀತದ ಧ್ವನಿ ಶಬ್ದ ಭಾಳ ಮುಖ್ಯ. ಅದರಿಂದ ಏನಾದರೂ ಒಂದು ಮ್ಯೂಸಿಕಲ್ ಯುರೋಪಿಯನ್ ಸ್ಟೈಲ್ ಮಾಡೋಕ್ಕಾಗತ್ತೆ ಅಂತ ಇಟ್ಕೊಂಡಿದ್ದೆ. ಅದು ಮೊದಲೆಲ್ಲ ಅರ್ಥ ಮಾಡ್ಕೊಳ್ಳೋಣ ಅಂತ ಟ್ರಾನ್ಸ್ಲೇಟ್ ಮಾಡಿದೆ. ಅದು ಟ್ರಾನ್ಸ್ಲೇಟ್ ಮಾಡಿದೆ, ಅದು ಯಾರೋ ಓದ್ಬಿಟ್ಟು ಈ ಭಾರತೀಯ ವಿದ್ಯಾಭವನ ಜರ್ನಲ್ ಯಾಕೆ ಕೊಡೋದಿಲ್ಲ ಅಂದರು. ಸರಿ ತಗೋಪ್ಪ ಅಂತ ಕೊಟ್ಟೆ. ಅದೇನೋ ಪಬ್ಲಿಷ್ ಆಯಿತು, ಅದು ಭಾಳ ಪಾಪ್ಯುಲರ್ ಆಗಿದೆ. ಸೊ ಭಾಳ ಥ್ಯಾಂಕ್ಸ್ ತಾವು ರೆಫರ್ ಮಾಡಿದ್ದಕ್ಕಿದು. ಭಾರತದಲ್ಲಿ ಸಂಸ್ಕೃತದ ಸ್ಥಾನ ಏನಿರಬೇಕು ಮತ್ತು ಪ್ರಾದೇಶಿಕ ಭಾಷೆಗಳ ಸ್ಥಾನ ಏನಿರಬೇಕು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಭಾರತದಲ್ಲಿ ಸಂಸ್ಕೃತ ಹೋದರೆ ಭಾರತವೇ ಇಲ್ಲ. ಭಾರತ ಸಂಸ್ಕೃತ ಎಲ್ಲ ಒಂದೇ. ನಮ್ಮ ಹೋಲ್ ಕಲ್ಚರ್ ಎಲ್ಲ ಸಂಸ್ಕೃತದ ಮೇಲೆ ಡಿಪೆಂಡ್ ಆಗೋದು. ಏನೋ ಈ ಕಾಲದಲ್ಲಿ ಏನೋ ಕಾಂಟ್ರವರ್ಸಿ ಶುರು ಮಾಡಿದ್ದಾರೆ, ಸಂಸ್ಕೃತ ಕಡಿಮೆ ಮಾಡಬೇಕು, ಎಲ್ಲ ಲೋಕಲ್ ಲ್ಯಾಂಗ್ವೇಜ್ ಜಾಸ್ತಿ ಆಗಬೇಕು. ಅದೆಲ್ಲ ಮಾಡಿಕೊಳ್ಳಿ, ಅದೆಲ್ಲ ದಿನಕ್ಕೂ ಉಪಯೋಗಕ್ಕೆ ಒಂದು ಸಮಾಚಾರ. ಸಂಸ್ಕೃತಿ ಇಲ್ಲದೆ ನಮ್ಮ ಕಲ್ಚರ್ ಇಲ್ಲ. ಸಂಸ್ಕೃತಿ ಅಂದ್ರೆ ಕಲ್ಚರ್ ಅರ್ಥ. ಸೊ ನನಗೆ ಕೊಂಚ ದುಃಖವಾಗುತ್ತೆ ಇದೆಲ್ಲ ಸಂಸ್ಕೃತಕ್ಕೆ ಸಪೋರ್ಟ್ ಮಾಡೋದಿಲ್ಲ ಅಂತ ಒಂದೊಂದು ಸತಿ ಕೇಳ್ತೀನಿ. ಸಂಸ್ಕೃತ ಭಾಷೆ ಅದು ಅದರ ಲಾಜಿಕ್ಕು, ಅದರ ಗ್ರಾಮರು, ಪಾಣಿನಿ ಗ್ರಾಮರು, ಅದೆಲ್ಲ ಮ್ಯಾಥಮೆಟಿಕ್ಸ್ ಆಗಿ. ಅದು ಅಂಥ ಡಿಸಿಪ್ಲಿನ್ ಇರೋವಾಗ ಎಲ್ಲರೂ ಕೊಂಚ ಅದು ವಿಚಾರ ಕಲ್ತ್ಕೋಬೇಕು. ಏನು ಮಹಾಸುಮ್ಮನೆ ಶೇಕ್ಸ್ಪಿಯರು, ಮಿಲ್ಟನ್ನು ಎಲ್ಲ ಹೋಗ್ತಾರೆ ಇಂಥ ಗ್ರೇಟ್ ಲ್ಯಾಂಗ್ವೇಜ್ ಇರೋವಾಗ. ಅದೇನೋ ನಮ್ಗೆ ಕಷ್ಟ ಬಂದಿದೆ ನೋಡಿ. ಆದರೆ ನಮ್ಮ ದೇಶದಲ್ಲಿ ಎಷ್ಟು ಭಾಷೆಗಳನ್ನು ಕಲಿಯೋದು ಸಾಧ್ಯ ಒಬ್ಬ ವಿದ್ಯಾರ್ಥಿ? ಬೇಡಿ, ಎಲ್ಲರೂ ಕಲಿಬೇಡಿ, ಎಲ್ಲನೂ ಕಲಿಬೇಡಿ. ಇಷ್ಟ ಬಂದವರಿಗೆ ಅವ್ರಿಗೆ ಇದು ಕೊಡಬೇಕು, ಆಪರ್ಚುನಿಟೀಸ್ ಕೊಡಬೇಕು. ಅದು ಆಪರ್ಚುನಿಟಿ ಕೊಡೋದಿಲ್ಲ ಅವನಿಗೇನು ಅಂತ ನಾವು ಪ್ಲ್ಯಾನ್ ಮಾಡೋದು ಅದು ತಪ್ಪು. ಆದರೆ ಪ್ರಾದೇಶಿಕ ಭಾಷೆ ಸಂಸ್ಕೃತ ಇವೆರಡರಲ್ಲಿ ಒಂದನ್ನು ಆರಿಸ್ಕೊಳ್ಬೇಕಾಗಿ ಬಂದಾಗ ಅವನು ಪ್ರಾದೇಶಿಕ ಭಾಷೆಯನ್ನು ಬಿಟ್ಟು ಸಂಸ್ಕೃತವನ್ನು ಆರಿಸ್ಕೊಳ್ಬಹುದು ಅಂತಕ್ಕಂಥ ವ್ಯವಸ್ಥೆ ಮಾಡೋದು ಸರಿಯಾಗ್ತದೆಯೇ? ಅಲ್ಲ, ಬೇಕಿಲ್ಲ, ಅವನ ಭಾಷೆ ಕಲ್ತ್ಕೊಳ್ಳಿ. ಅದ್ರ ಜೊತೆಗೆ ಅವನಿಗೆ ಏನಾದರೂ ಒಂದು ಗಿಫ್ಟ್ ಇದ್ದರೆ ಸಂಸ್ಕೃತ ಕಲ್ತ್ಕೊಳ್ಳೋಕೆ ಎಲ್ಲ ಆಪರ್ಚುನಿಟೀಸು ಕೊಡಬೇಕು ಅಂತ ಅಷ್ಟೆ. ಇನ್ನೇನು ಅಂಥದ್ದು ಇದು ಬದಲು ಅದು ಅಂತ ಏನೂ ಇಲ್ಲ. ಜ್ಯೋತಿಷ್ಯಕ್ಕೂ ವಿಜ್ಞಾನಕ್ಕೂ ಏನಾದರೂ ಸಂಬಂಧ ಇದೆಯೇ? ಜ್ಯೋತಿಷ್ಯವನ್ನು ವಿಜ್ಞಾನ ಅಂತ ನಾವು ಕರಿಬಹುದೇ? ನಿಮಗೆ ಅದರಲ್ಲಿ ನಂಬಿಕೆ ಇದೆಯೇ? ಜ್ಯೋತಿಷ್ಯ ಅದು ವಿಜ್ಞಾನವೇ ಅಲ್ಲ, ಅದು ಆಗೋದೇ ಇಲ್ಲ. ಫಿಸಿಕಲ್ ಪ್ರಿನ್ಸಿಪಲ್ಸ್ನಲ್ಲಿ ಆಗ ಪ್ರಿಡಿಕ್ಟ್ ಮಾಡೋದು ಮುಂಚೆ ಹೇಳೋದು ಇಂಪಾಸಿಬಲ್. ನಾನು ಕೇಳಿದ್ರೆ ಈ ಜ್ಯೋತಿಷ್ಯ ವಿಜ್ಞಾನದಿಂದವೇ ನಾವು ಬ್ಯಾಕ್ವರ್ಡ್ ಆಗಿರೋದು. ನಾವು ಕೆಲಸ ಮಾಡೋದಿಲ್ಲ, ಎಲ್ಲ ಈಗಾಗತ್ತೆ ಆಗತ್ತೆ ಹೇಳ್ಬಿಟ್ಟು ಸುಮ್ಮನೆ ಕೂತಿದ್ರೆ ಅದೇನು ಉಪಯೋಗ ಇಲ್ಲ. ಏನೋ ಕೊಂಚ ಮನಸ್ಸಿಗೆ ಸಹಾಯ ಕೊಡುತ್ತೆ ಜನಕ್ಕೆ ಕಷ್ಟದಲ್ಲಿ ಇದ್ದಾಗ, ಅದು ತಪ್ಪು, ನಾವು ಬಿಟ್ಬಿಡ್ಬೇಕನ್ನು. ಕೌಲಾಲಂಪುರದಿಂದ ನೀವು ಭಾರತಕ್ಕೆ ವಾಪಸ್ಸಾಗ್ತಾ ಇದ್ದಾಗ ವಿಮಾನ ಅಪಘಾತದಲ್ಲಿ ನೀವು ಪಾರಾದ್ರಿ, ಬಹಳ ಸಂತೋಷದ ಒಂದು ಸಂಗತಿ ಅದು. ನಮ್ಮ ದೇಶದ ಸುದೈವ ಅಂತಂದ್ಬಿಟ್ಟು ನಾನು ಭಾವಿಸಿದ್ದೀನಿ. ಆ ಸಮಯದಲ್ಲಿ ನಿಮಗೆ ಆದಂಥ ಅನುಭವ ಏನು? ಆಗಲೇ 1.5 ವರ್ಷ ಆಗೋಯ್ತು. ಅದೃಷ್ಟ ಅಂತೀರಾ, ದೈವ ಸಂಕಲ್ಪ ಅಂತೀರಾ? ಅದು ಹೇಗಾದರೂ ಹೇಳ್ಬೋದು, ಅದೃಷ್ಟವೇ ನಿಜ. ಏನು ಮುಖ್ಯವಾದ ಅದೃಷ್ಟ ಏನು ಅಂದರೆ ನನ್ನ ಕೈಯು ಕಾಲು ಏನೂ ಹೋಗಲಿಲ್ಲ. ಜೀವ ಹೋಗಿದ್ರೆ ಅದೊಂದು ಸಮಾಚಾರ, ಕೈ ಕಾಲು ಹೋಗಿದ್ರೆ ಕೊಂಚ ಇನ್ನು ಕಷ್ಟವಾಗಿತ್ತು. ಎಂಥದ್ದು ಏನೂ ಆಗಲಿಲ್ಲ. ಸೊ ಅದೆಲ್ಲ ಅದೃಷ್ಟವೇ ಅದು. ಅದೃಷ್ಟ ಅದಕ್ಕೋಸ್ಕರ ಭವಿಷ್ಯ ಅದೆಲ್ಲ ಹೇಳೋಕ್ಕಾಗೋದಿಲ್ಲ. ಬಟ್ ಅದು ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಅದು ಭಾಳ ಅರ್ಲಿ ಮಾರ್ನಿಂಗ್, ಮಳೆ ಕತ್ತಲೆ, ಏನೋ ಬಿದ್ದು ಮೂರು ಚೂರಾಯಿತು, ಮದ್ದು ಚೂರು ನದಿದ್ದೆ, ಏನೂ ಆಗಲಿಲ್ಲ ನಮಗೆ. ಸೊ ಇದೆಲ್ಲ ರೆಫರ್ ಮಾಡಿದ್ದಕ್ಕೆ ಭಾಳ ಧನ್ಯವಾದ. ಮಗುವನ್ನು ಎತ್ಕೊಂಡು ಏನೂ ಆಗಲಿಲ್ಲ ಅನ್ನೋ ಹಾಗೆ ನೀವು ಬಂದ್ರಿ, ಆ ಸಮಯದಲ್ಲಿ ನಿಮ್ಮ ಮನಸ್ಸಿನ ಒಂದು ಪ್ರಶಾಂತಿ ಅದು ತುಂಬ ಪ್ರಶಂಸಾರ್ಹ ಅಂತ. ಇಲ್ಲ, ನಾನು ಮಗು ಕರ್ಕೊಂಡು ಬಂದಿದ್ದು ಅದು ನಿಜವಾದ್ದಲ್ಲ. ಒಂದು ಚಿಕ್ಕ ಹುಡುಗಿ ಕೂತಿತ್ತು ಮುಂದೆ,
ಅದೇನೋ ಅಳೋಕೆ ಶುರು ಮಾಡ್ತು. ಒಂದು ತಲೆ ಮೇಲೆ ಏನೋ ಬಿದ್ದಿತ್ತು, ಅದು ಎತ್ತು ಅವಳು ಬಾ ಮಾ ಅಂತ ಕರ್ಕೊಂಡು ಹೋದೆ. ಅದು ನ್ಯೂಸ್ ಪೇಪರ್ನಲ್ಲಿ ಬಂದು ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಡು ಹೋದೆ. ಅದು ಏನೋ ಬಂದಿದೆ, ಅದನ್ನು ನಿಜವಲ್ಲ. ಇವರೇ ನಿಮಗೆ ಸಂಗೀತ ತುಂಬ ಪ್ರಿಯ, ಅನೇಕ ವಿಜ್ಞಾನಿಗಳಿಗೆ ಉದಾಹರಣೆಗೆ ಐನ್ಸ್ಟೈನ್ರಿಗೆ ಸಂಗೀತ ತುಂಬ ಪ್ರಿಯವಾಗಿತ್ತು. ನೀವು ಬೀಥೋವನ್ನ ಸಿಂಫನಿಗಳಲ್ಲಿ ಹೆಚ್ಚಿನ ಒಂದು ಆಸಕ್ತಿ ತೋರಿಸ್ತಾ ಇದ್ದೀರಿ, ಪಿಯಾನೋ ವಾದನದಲ್ಲಿ ಒಳ್ಳೆಯ ನಿಪುಣರು ಅಂತ ಕೇಳಿದ್ವಿ. ಪಾಶ್ಚಾತ್ಯ ಸಂಗೀತ ಭಾರತೀಯ ಸಂಗೀತ ಇವೆರಡರಲ್ಲಿ ಪಾಶ್ಚಾತ್ಯ ಸಂಗೀತವನ್ನೇ ನೀವು ವಿಶೇಷವಾಗಿ ಯಾತಕ್ಕೆ ಅಭ್ಯಾಸ ಮಾಡಿದ್ರಿ? ನಮ್ಮ ಕರ್ನಾಟಕ ಸಂಗೀತ ಅಥವಾ ಹಿಂದೂಸ್ತಾನಿ ಸಂಗೀತ ಇದರಲ್ಲಿ ನಿಮ್ಮ ಆಸಕ್ತಿ ಎಷ್ಟು? ಚಿಕ್ಕ ವಯಸ್ಸಿನಲ್ಲಿ ಕರ್ನಾಟಕ ಮ್ಯೂಸಿಕ್ ನಾನು ಶುರು ಮಾಡಿದೆ ಕಲ್ತ್ಕೊಳ್ಳೋದು. ಅದು ಮನೇಲೆಲ್ಲ ಹೇಳಿದ್ರು, ನಾವೆಲ್ಲ ಕರ್ನಾಟಕ ಮ್ಯೂಸಿಕ್ ಕಲ್ತ್ಕೊಂಡಿದ್ದೀವಿ, ಯಾರಾದರೂ ಒಬ್ಬರು ಈ ವೆಸ್ಟರ್ನ್ ಮ್ಯೂಸಿಕ್ ಸ್ಟಡಿ ಮಾಡಬೇಕು ಅಂತ. ಅದಕ್ಕೆ ಸರಿಯಾಗಿ ನಾವು ಒಂದು ಕಾನ್ವೆಂಟ್ಗೆ ಹಾಕಿದ್ರು, ಈ ಗುಡ್ಶೆಪಡ್ ಕಾನ್ವೆಂಟ್ನಲ್ಲಿ. ಅಲ್ಲಿ ಒಬ್ಬರು ನನ್ನಿದ್ದರು, ಬಹಳ ಫಸ್ಟ್ ಕ್ಲಾಸ್ ಟೀಚರ್ ಅವರು, ಮದರ್ ಮಾರಿಸ್ ಅಂತ. ಅವ್ರ ಜೊತೆಯಲ್ಲಿ ಆಗ ಆ ಕಾಲದಲ್ಲಿ ಜಯಚಾಮರಾಜ್ ಬಡಿಯರು, ವಿಜಯಬುದ್ಧಿ ಅವರು, ಸುಜೀವ್ ಬುದ್ಧಿ ಅವರು ಎಲ್ಲ ಕಲ್ತ್ಕೊಳ್ತಿದ್ರು ಅಲ್ಲಿ, ಒಳ್ಳೆ ಸ್ಕೂಲ್ ಇತ್ತು ಅಲ್ಲಿ. ಅವ್ರ ಜೊತೆಯಲ್ಲಿ ಸೇರಿ ನಾನು ಪಿಯಾನೋ ಕಲ್ತ್ಕೊಂಡೆ, ಒಂದು ಅಭ್ಯಾಸ ಆಗೋಯಿತು. ಆಮೇಲೆ ಡಿಪ್ಲೊಮಾ ಎಲ್ಲ ತಗೊಂಡೆ. ಸೊ ಈಗ ನನ್ನ ಕೆಲಸ ಏನಾದರೂ ಹೋದರು ನಾನು ಯಾವುದಾದ್ರೂ ಒಂದು ಹೋಟೆಲ್ನಲ್ಲಿ ಮ್ಯೂಸಿಷಿಯನ್ ಆಗ್ಬೋದು ಈಗ ಕೂಡ. ಜೊತೆಗೆ ಲಂಡನ್ಗೆ ಹೋದಾಗ ಈವ್ನಿಂಗ್ ಸ್ಟೂಡೆಂಟ್ ಆಗಿದ್ದೆ ನಾನು. ನಾನು ಹೇಳೋದು ಅಂದರೆ, ಈಗ ಪಿಯಾನೋ ನಾನು ಬಾರಿಸ್ತೀನಿ ಮನೇಲಿ, ಅದು ಯಾತಕ್ಕೆ ಬಾರಿಸ್ತೀನಿ, ಯಾತಕ್ಕೆ ಭಾಳ ಇಂಟ್ರೆಸ್ಟ್ ತಗೊಳ್ತೀನಿ ಅಂದರೆ, ಅದು ನನ್ನ ಮೆಂಟಲ್ ಈಕ್ವಿಲಿಬ್ರಿಯಂಗೋಸ್ಕರ ಬೇಕಾದದ್ದು. ಅದು ಮಾಡಿದ್ರೆ ಏನೋ ಪೂಜೆ ಮಾಡೇ ಇಲ್ಲ ಹಾಗೆ ಒಂದು ಥರ ಎಂಪ್ಟಿನೆಸ್ ಬರುತ್ತೆ. ಅದಕ್ಕೋಸ್ಕರ ನಂದು ಇಟ್ಸ್ ಎ ನೆಸೆಸಿಟಿ ಆಫ್ ಲೈಫ್. ಈ ಎರಡು ಸಂಗೀತ ಪದ್ಧತಿಗಳಲ್ಲಿ ಯಾವುದು ಹೆಚ್ಚು ಪ್ರಿಯ? ಸಂಗೀತ ನಿಜವಾಗಿಯೂ ಯೂನಿವರ್ಸಲ್ ಅಥವಾ ವಿಶ್ವವ್ಯಾಪಿ ಅಂತ ಅನ್ನಿಸ್ತದೆಯೇ ನಿಮಗೆ? ಉದಾಹರಣೆಗೆ ಬೆವರ್ಲಿ ನಿಕಾಲ್ಸ್ ಭಾರತೀಯ ಸಂಗೀತವನ್ನು ಬಹಳ ಮಟ್ಟಿಗೆ ಅವಹೇಳನ ಮಾಡಿದ್ದಾನೆ, ಬರೀ ಗದ್ದಲ ಅದು ಸಂಗೀತವೇ ಅಲ್ಲ ಅಂತ. ಸಂಗೀತ ಈ ರೀತಿ ವಿಶ್ವವ್ಯಾಪಿ ಅಖಂಡ ಆಗೋ ಸಾಧ್ಯವೇ, ಎಲ್ಲರಿಗೂ ಅರ್ಥವಾಗುವಂಥ ಭಾಷೆ ಸಂಗೀತವೇ? ಬೆವರ್ಲಿ ನಿಕಲ್ಸ್ ಅವರೆಲ್ಲ ಆ ಕಾಲಕ್ಕೆ ಬರೀತಿದ್ರು, ಇಂಡಿಯನ್ ಕಲ್ಚರ್ ಎಲ್ಲ ರನ್ ಡೌನ್ ಮಾಡೋದು ಅದೊಂದು ಅಭ್ಯಾಸ ಆ ಕಾಲದ್ದು. ಅವ್ರ ಪುಸ್ತಕ ಎಲ್ಲ ಬೆವರ್ಲಿ ನಿಕಲ್ಸ್ ಹೆಸರೇ ಯಾರಿಗೂ ಜ್ಞಾಪಕ ಇಲ್ಲ, ಅದು ನಮ್ಮ ಕಾಲದವ್ರಿಗೆ ಮಾತ್ರ ಅದು ಜ್ಞಾಪಕ ಇದೆ. ಬಟ್ ಒಂದು ಹೇಳಬೇಕು, ಇದು ಈ ವೆಸ್ಟರ್ನ್ ಮ್ಯೂಸಿಕ್ ವಿಚಾರ, ಅದು ಲಾಸ್ಟ್ 300 ಇಯರ್ಸ್ನಲ್ಲಿ ಆರ್ಟ್, ಸೈನ್ಸ್, ಇಕನಾಮಿಕ್ ಗ್ರೋತ್ ಎಲ್ಲ ಸೇರಿ ಭಾಳ ಹೈ ಲೆವೆಲ್ಗೆ ತಂದಿಟ್ಟಿದ್ರು. ನಮ್ಮದು ಅದೇ 1000 ವರ್ಷದಿಂದ ಹೇಗಿತ್ತು ಹಾಗೇ ನಡೀತಿತ್ತು. ಇದೇನು ಈ ಕಾಲದಲ್ಲಿ ಕೊಂಚ ವ್ಯತ್ಯಾಸ, ಎಕ್ಸ್ಪೆರಿಮೆಂಟೇಷನ್ ಎಲ್ಲ ಬಂದಿದೆ, ಬಟ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಮ್ಯೂಸಿಕ್ ಅದು ಭಾಳ ಹೈ ಲೆವೆಲ್ ಅದು. ಅವು ಎಲ್ಲ ವೆಸ್ಟರ್ನರ್ಸ್ ಎಲ್ಲರೂ ಒಪ್ಕೊಳ್ತಾರೆ, ಬಟ್ ವೆಸ್ಟರ್ನ್ ಮ್ಯೂಸಿಕ್ನಲ್ಲಿ ಆರ್ಕೆಸ್ಟ್ರೇಷನ್, ಹಾರ್ಮನಿ, ಕ್ವಾಲಿಟಿ ಆಫ್ ಇನ್ಸ್ಟ್ರೂಮೆಂಟ್ಸ್ ಅದೆಲ್ಲ ಭಾಳ ಇಂಪ್ರೂವ್ ಆಗಿದೆ. ಅದು ಅಂಥ ಸ್ಪಿರಿಟ್ ಬರೋ ತನಕ ನಮ್ಮ ಮ್ಯೂಸಿಕ್ ಕೊಂಚ ಕೆಳಗೆ ಇರುತ್ತೆ, ಬಟ್ ಇನ್ನೊಂದು 10 ವರ್ಷದಲ್ಲೆಲ್ಲ ವ್ಯತ್ಯಾಸ ಆಗ್ಬೋದು. ನಿಮಗೆ ಸಂಗೀತ ವಿಜ್ಞಾನ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಆರಿಸ್ಕೋಬೇಕು ಅಂತ ಏನಾದರೂ ಒಂದು ಬಂದರೆ, ಕಡ್ಡಾಯ ಆದರೆ, ಅವಾಗ ಏನು ಮಾಡ್ತೀರಿ? ಸಂಗೀತನ ಆರಿಸ್ಕೋತೀರ? ಅದು ನಾನು ಏನಾದರೂ ಆನ್ಸರ್ ಮಾಡಿದ್ರೆ ನನ್ನ ಕೆಲಸ ಹೋಗ್ಬಿಡುತ್ತೋ ಏನೋ ಅಂತ, ಅದಕ್ಕೋಸ್ಕರ ಸುಮ್ಮನೆ ಇರ್ತೀನಿ ನಾನು. ಅರ್ಥವಾಯ್ತಲ್ಲ ತಮಗೆ? ತುಂಬ ಸಂತೋಷ, ಬಹಳ ಸಂತೋಷ, ಧನ್ಯವಾದ. ಇದುವರೆಗೆ ಖ್ಯಾತ ಅಣುವಿಜ್ಞಾನಿ ಡಾ ರಾಜಾರಾಮಣ್ಣ ಅವರೊಂದಿಗೆ ಪ್ರೊಫೆಸರ್ HSK ಅವರು ನಡೆಸಿದ್ದ ಮಾತುಕತೆಯನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು 27/12/1983 ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಧ್ವನಿಮುದ್ರಿಸಿಕೊಳ್ಳಲಾಗಿತ್ತು. ಇದು ಈ ವಾರದ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.